ಲೋಕಸಭಾ ಚುನಾವಣೆ ಹಿನ್ನೆಲೆ ಚಿಂತಾಮಣಿ ತಾಲೂಕಿನಲ್ಲಿ ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ. ಚಿಂತಾಮಣಿ ತಾಲೂಕಿನಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಾಂತಿಯುತ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಸಹಾಯಕ ಚುನಾವಣಾಧಿಕಾರಿ ನಟೇಶ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಎಲ್ಲರೂ ತಾಲೂಕು ಆಡಳಿತದೊಂದಿಗೆ ಸಹಕರಿಸುವಂತೆ ಕೋರಿದರು. ನಂತರ ಮಾತನಾಡಿದ ತಾಲೂಕು ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕಿನ ಅಂಕಾಲ ಮೊಡಗು ಕಂಬಾಲಪಲ್ಲಿ ಮಾಡಿಕೇರೆ ಗ್ರಾಮಗಳ ಬಳಿ ತನಿಖಾ ಠಾಣೆಯನ್ನ ತೆರೆದಿದ್ದು ಸ್ಥಳೀಯ ಸ್ಥೇಪಂದಿಗೆ ಚುನಾವಣೆ ಕುರಿತು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರವಿಕುಮಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಿಂತಾಮಣಿ. ಎನ್ ಸಿ ಸಿ ಅಂದರೆ ಕೂಡ ತಂಡ ಜಾರಿಯಲ್ಲಿದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರಿಗೂ ಒಂದು ತಾಲೂಕು ಆಡಳಿತ ಹಾಗೂ ಚುನಾವಣಾ ಸಹಾಯಕ ಚುನಾವಣಾಧಿಕಾರಿಗಳಾದಂಥ ನಟೇಶ್ ಕಡೆಯಿಂದ ಹಾಗೂ ಜಿಲ್ಲಾ ತಾಲೂಕು ತಹಸೀಲ್ದಾರಂಥ ಸುದರ್ಶನ್ ಕಡೆಯಿಂದ ಜಿಲ್ಲಾ ತಾಲೂಕಿನ ಜನರಿಗೆ ಹೇಳೋದೇನೆಂದರೆ ಮಾಡಲ್ ಕೂಡ ತಂಡ ಜಾರಿಯಲ್ಲಿರೋದ್ರಿಂದ ಯಾವುದೇ ಫಂಕ್ಷನ್ಸ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಜನ ಸೇರಿಸುವಂಥದ್ದು ಜಾತ್ರೆ ಮತ್ತೊಂದು ಏನೇನು ಮಾಡಬೇಕಾದ್ರೂ ಕೂಡ ತಾಲೂಕು ಆಡಳಿತದ ಪರ್ಮಿಷನ್ ತಗೊಳ್ಳಬೇಕಾಗ್ತದೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಅಂತಲೇ ಒಂದು ಸಪರೇಟ್ ಸೆಲ್ ಮಾಡಿದ್ದೀವಿ. ಸೆಲ್ ಕಡೆಯಿಂದ ನಮಗೆ ಆಫ್ಲೈನಲ್ಲಿ ಕೊಟ್ಟಿದ್ದೀವಿ. ಪೊಲಿಟಿಕಲ್ ಪಾರ್ಟೀಸ್ ಕ್ಯಾಂಡಿಡೇಟ್ಸ್ ಕಡೆಯಿಂದಾದಮೇಲೆ ಪೊಲಿಟಿಕಲ್ ಪಾರ್ಟೀಸ್ಗೆ ಸುವಿಧಾ ಅಂತ ಒಂದು ಆ್ಯಪ್ ಇದೆ ನಮ್ಮಲ್ಲಿ. ಆ ಆ್ಯಪಲ್ಲಿ ಮತ್ತು ಎನ್ಕ್ವರ್ ಅಂತ ಇದೆ. ಈ ನಮ್ಮ ಐ ಟಿ ರಿಲೇಟೆಡ್ ಆ್ಯಪ್ಸ್ ಮುಖಾಂತರ ನಾವು ಪರ್ಮಿಷನ್ಸ್ನ ಕೊಡ್ತೀವಿ. ಐ ಟಿ ರಿಲೇಟೆಡ್ನ ಕಂಪ್ಲೀಟ್ ಆಗಿ ಆನ್ಲೈನಲ್ಲೇ ಮಾಡಿದ್ದಾರೆ. ಹಾಗಾಗಿ ಏನು ಪರ್ಮಿಷನ್ ಪೊಲಿಟಿಕಲ್ ಪಾರ್ಟೀಸ್ ರಿಲೇಟೆಡ್ ಇರ್ತದೆ ಕೂಡ ಅದನ್ನು ನಮ್ಮ ಐ ಟಿ ಟೀಮ್ ಅಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀವಿ ಅಲ್ಲಿ ಪರ್ಮಿಷನ್ ತಗೋಬೇಕಾಗ್ತದೆ. ಈಗ ನಮ್ಮ 143 ಚಿಂತಾಮಣಿ ಎಲ್ಎ ವಿಧಾನಸಭಾ ಸಂಬಂಧಪಟ್ಟ ಕೆಲವು ಸ್ಟ್ಯಾಟಿಸ್ಟಿಕ್ಸು ತಮ್ಮ ಮುಂದೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಒಟ್ಟು 111,290 ಪುರುಷರಿದ್ದಾರೆ, ಪುರುಷ ಮತದಾರರಿದ್ದಾರೆ. 114,817 ಮಹಿಳಾ ಮತದಾರರಿದ್ದಾರೆ. 40 ಇತರ ಮತದಾರರಿದ್ದಾರೆ. ಒಟ್ಟು ನಮ್ಮಲ್ಲಿ 226,151 ಮತದಾರರಿದ್ದಾರೆ. ನಮ್ಮಲ್ಲಿ ಹಿಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾಗ ಟೋಟಲ್ 265 ಪೊಲೀಸ್ ಸ್ಟೇಷನ್ಸ್ ಇತ್ತು. ಈ ಬಾರಿ 6 ಪೊಲೀಸ್ ಸ್ಟೇಷನ್ಸ್ ಆ್ಯಡ್ ಆಗಿ 271 ಪೊಲೀಸ್ ಸ್ಟೇಷನ್ಸ್ ಇದೆ. ಅದರಲ್ಲಿ